ಮಾಧ್ಯಮ ಮಿತ್ರರೇ, ರಾಜ್ಯಕ್ಕಾಗಿ ನಾಡಿಗಾಗಿ ಯಾವಾಗ ಹುಬ್ಬಳ್ಳಿಗೆ ಬಂದಾಗಲೂ ನಿಮ್ಮ ಉತ್ಸಾಹ ಪ್ರೀತಿ ನಾನು ಬಹಳ ಅತ್ಯಂತ ತಮಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಇವತ್ತು ಉತ್ತರ ಕರ್ನಾಟಕ ಮುಳುಗಿದೆ, ಹೈದರಾಬಾದ್ ಕರ್ನಾಟಕ ಮುಳುಗಿದೆ, ಬೆಳಗಾವಿ ಮುಳುಗಿದೆ. ಸುಮಾರು 3 ವರ್ಷದಿಂದಲೂ ಮುಳುಗ್ತಾ ಇದೆ. ಇದಕ್ಕಾಗಿ ಕರ್ನಾಟಕ ಸರ್ಕಾರನೂ ಏನೂ ಮಾಡಲಿಲ್ಲ. ಬಡವರು ಕಂಡೀರಿನಲ್ಲಿದ್ದಾರೆ, ಸತ್ತವರು ಸತ್ತರು, ಬದುಕ್ತವ್ರು ಬದುಕಿದ್ರು, ಸರ್ಕಾರಕ್ಕೇನಾಗಿಲ್ಲ. ಮತ್ತು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಬರಲಿಲ್ಲ. ಪ್ರಧಾನಮಂತ್ರಿ ಕರ್ಕೊಂಡು ಬರೋದ್ರಲ್ಲಿ ಪಾರ್ಲಿಮೆಂಟ್ ಸದಸ್ಯರು ವಿಫಲರಾಗಿದ್ದಾರೆ. ಪ್ರಧಾನಮಂತ್ರಿ ಕರ್ಕೊಂಡು ಬರೋದ್ರಲ್ಲಿ ಪಾರ್ಲಿಮೆಂಟ್ ಸದಸ್ಯರು ವಿಫಲರಾಗಿದ್ದಾರೆ. ಮತ್ತು 50,000 ಕೋಟಿ ಹೈದರಾಬಾದ್ ಕರ್ನಾಟಕ ಉತ್ತರ ಕರ್ನಾಟಕ ಸೇರಿದಂತೆ 50,000 ಕೋಟಿ ಬಿಡುಗಡೆ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಇವರ ಬೇಜವಾಬ್ದಾರಿ, ಇವರ ಅತ್ಯಂತ ಅಯೋಗ್ಯ ನೀತಿಯನ್ನು ವಿರೋಧಿಸಿ ವಿನೂತನ ಚಳುವಳಿ ಇವತ್ತು ಮಾಡಬೇಕು ಅಂತ ಮಾಡಿದ್ವಿ. ಅವ್ರನ್ನೆಲ್ಲರನ್ನೂ ಈಗ ಹರಾಜಾಗ್ತೀವಿ. ಯಾರು ಬೇಕಾದರೂ ಕೊಂಡ್ಕೊಳ್ಬೋದು, ಅವ್ರನ್ನ ಕೊಂಡ್ಕೊಂಡ್ರೆ ಭಾಳ ಸಂತೋಷ. ಇಲ್ಲ ಅಂದರೆ ಮುಂದಿನ ಡೇಟು ಒಂದು ಕೊಡ್ತೀವಿ, ಮತ್ತೆ ಹರಾಜಿಗೆ ನಾವು ಹೋಗ್ತೀವಿ. ಈಗ ಹರಾಜ್ ಶುರು ಮಾಡ್ತೀನಿ. ತಾವೆಲ್ಲರೂ, ತಾವು ಯಾರ್ಯಾರು ಬಂದಿದ್ದೀರಿ ಹರಾಜ್ ಕೇಳ್ಬೋದು.